ವಿಷಾದ ಗೀತಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಹಲವಾರು ವರ್ಷಗಳಿಂದ ಚಿತ್ರರಂಗಕ್ಕೋಸ್ಕರ ದುಡಿದ ಹಿರಿಯ ಜೀವ ಇವತ್ತು ನೆರವಿನ ನಿರೀಕ್ಷೆಯಲ್ಲಿದೆ. ನಿಮ್ಮ ನೆರವಿನ ನಿರೀಕ್ಷೆ ಅದಕ್ಕೆ ಸಾಕಷ್ಟು ಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅವರ ಪತ್ನಿ ಸುಶೀಲಾ ಕೂಡ ನಮ್ಮ ಜೊತೆ ಇದ್ದಾರೆ. ಅಮ್ಮ, ಯಾರನ್ನಾದರೂ ನೆರವು ಕೇಳಿದ್ರ ನೀವು? ಯಾಕೆಂದ್ರೆ ಮೊದಲೇ ಗೀತಪ್ರಿಯರು ಸ್ವಲ್ಪ ಸ್ವಾಭಿಮಾನ, ಯಾರ ಹತ್ರನೂ ಏನು ಕೇಳದವರಲ್ಲ. ಸೊ ಈ ರೀತಿ ಸಮಸ್ಯೆ ಆಗಿದೆ ಅಂದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ರು? ಇವರು ಯಾರನ್ನಾದ್ರೂ ನೆರವು ಕೇಳಿದ್ರ ಅದು ಅವರಿಗೆ ಎಲ್ಲ ವಿಷಯ ಗೊತ್ತಾಗಿ ಅವರಾಗ ಅವರೇನೆ ಫೋನ್ ಮಾಡಿ ಚೆಂಬೆರಿಂದ ನೀವು ತಕ್ಷಣ ಒಂದು ಲೆಟರ್ ಬರೆದು ಕಳಿಸಿ ನಮಗೆ ಅವ್ರ ಆರೋಗ್ಯದ ಬಗ್ಗೆ ಅಂತ ಹೇಳಿದ್ರು ನಿನ್ನೆ ತಾನೆ. ಆಮೇಲೆ ನಾನು ಲೆಟರ್ ಬರೆದು ಸಿಗ್ನೇಚರ್ ಮಾಡಿ ತಕ್ಷಣ ಅವ್ರಿಗೆ ತಲುಪಿಸಿದ್ರು. ಪಾಪ ಅವರು ತಕ್ಷಣನೇ ಇದು ಮಾಡಿ ನಮಗೆ ಫೋನ್ ಮಾಡಿ ನಾವು ಒಂದು ತೀರ್ಮಾನ ತಗೊಂಡಿದ್ದೀವಮ್ಮ ಅಂತ ಹೇಳಿ ಅವರಾಗ ಅವರೇ ಇದು ಮಾಡಿದ್ರು. ಅವಾಗ ನಾವು ಯಾರಿಗೂ ಕೇಳಿಕೋ ಇದು ಮಾಡಿಲ್ಲ. ಖಂಡಿತ ಖಂಡಿತ ಗೀತಪ್ರಿಯ ಅವರು, ಯಾಕೆಂದ್ರೆ ಇಡೀ ಚಿತ್ರರಂಗಕ್ಕೆ ನೀವು ಸಲ್ಲಿಸಿರುವಂತಹ ಸೇವೆಗೆ ಇಷ್ಟರ ಮಟ್ಟಿಗೆ ಅವರು ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ಅದು ತಪ್ಪಾಗತ್ತೆ. ನಿಜವಾಗಿಯೂ ಅವರು ಈ ರೀತಿ ರಿಯಾಕ್ಟ್ ಮಾಡಿರೋದು ಖಂಡಿತ ಇಡೀ ಚಿತ್ರರಂಗ ಅಲ್ಲ ಇಡೀ ಕರ್ನಾಟಕಕ್ಕೆ ಖುಷಿಯಾಗಿದೆ. ಇಷ್ಟು ಬೇಗ ಎಲ್ಲವೂ ಕೂಡ ಚಂದ್ರ ಅವರು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ನಾವು ಆ ರೀತಿ ಆಗೋದಕ್ಕೆ ಬಿಡೋದಿಲ್ಲ, ಎಲ್ಲ ರೀತಿಯಾದಂತಹ ಹೆಲ್ಪ್ ಮಾಡ್ತೀವಿ ಅಂತ. ಸೊ ನೀವು ನೀಡಿರೋ ಕೊಡುಗೆಗೆ ನಿಜವಾಗಿಯೂ ಅವ್ರು ಮಾಡಿರೋದು ಯಾವ ರೀತಿಯಲ್ಲೂ ಸರಿಸಾಟಿ ಅನ್ನಿಸ್ಕೊಳ್ಳಲ್ಲ. ಸೊ ಸುಶೀಲಾ ಅವರು, ನೆಕ್ಸ್ಟ್ ಆಪರೇಷನ್ ಮಾಡೋದಾದ್ರೆ ಸುಮಾರು ಎಷ್ಟು ಖರ್ಚಾಗ್ಬೋದು, ಎಷ್ಟು ದಿನಗಳ ಕಾಲ ಹಿಡಿಯುತ್ತೆ, ಇದ್ರ ಬಗ್ಗೆ ಡಾಕ್ಟರ್ ಏನಾದರೂ ಹೇಳಿದ್ರ? ನಾವು ಸ್ವಲ್ಪ ಹೋಗಿ ಕನ್ಸಲ್ಟ್ ಮಾಡಬೇಕೀಗ, ಅದನ್ನು ಮುಂದಿನ ಇದನ್ನು ನೋಡಿ ಏನು ಹೇಳ್ತಾರೆ ಈಗ ಮಾಡಬೇಕು ಅನ್ನೋ ಸ್ವಲ್ಪ ಹೋಗಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಮಾಡ್ಕೊಂಡಿದ್ದೀವಿ, ಹೋಗ್ಬಿಟ್ಟು ವಿಚಾರಿಸ್ಕೊಂಬರೋಣ ಅಂತಿದ್ದೀವಿ. ಓಕೆ. ಚಿತ್ರರಂಗದ ನಂಟಿದ್ದಾಗಲೇ ಒಂಥರ, ಇವಾಗ ಚಿತ್ರರಂಗದ ನಂಟು ಸ್ವಲ್ಪ ಸ್ವಲ್ಪ ಕಮ್ಮಿ ಆದ ನಂತರ ಏನು ಮಾಡ್ತಾ ಇದ್ರು ಗೀತಪ್ರಿಯ ಅವರು? ಹೇಗೆ ಸಮಯ ಕಳೀತಾ ಇದ್ರು? ಅವರು ಕೂತ್ಕೊಳ್ಳಲ್ಲ, ಈಗಲೂ ಅಷ್ಟೇ, ಮಾತಾಡೋಕ್ಕಾಗದಿದ್ರು ಕೂತ್ಕೊಂಡು ಒಂದು ಪೆನ್ನು ಪೆನ್ಸಿಲ್ ಇದು ಪೆನ್ನು ಪೇಪರ್ ತಗೊಂಡು ಕೂತ್ಕೊಂಡು ಬರೀತಾನೆ ಇರ್ತಾರೆ. ಅಲ್ಲೆಲ್ಲ ಹೇಳ್ತಾರೆ, ಅವ್ರ ಪಾಡ್ಗೆ ಅವ್ರು ಕೂತಿರ್ತಿದ್ರು, ಅವ್ರ ಪಾಡ್ಗೆ ಅವ್ರು ಬರೀತಾ ಇದ್ರು, ಅವರಿಗೆ ಇದಾಯ್ತಲ್ಲ ಅಂತ. ಆದ್ರೂ ಅವರು ಕೂತ್ಕೊಂಡು ಬರೀತಿರ್ತಾರಮ್ಮ, ಈಗಲೂ ತಗೊಳ್ಳಲ್ಲ, ಮುಂಚೆ ಹಾಗೆ ಆಗಲ್ಲ, ಆದ್ರೂ ಕೂತ್ಕೊಂಡು ಈಗಲೂ ಕವಿತೆಗಳು ಬರೀತಾರೆ. ಒಂದು ಪುಸ್ತಕ ಯಾರಾದ್ರೂ ಬರ್ತಾರೆ ಬರ್ಕೊಡಿ ಅಂತಾರೆ, ನನಗೆ ಹಳೆಯ ಟೈಮ್ಸ್ ಅದೇ ಹೇಳಿ ಅಂತೀನಿ. ಕೆಲವು ಅಂದಾಜೆ ಬೇಕು ಸರ್, ಬರ್ಕೊಂಡು ಹೋಗ್ತಾರೆ, ಬರ್ಕೊಂಡು ಓಕೆ, ಅಷ್ಟೇ ಸಂತೋಷ ನಮಗೆ. ಈಗಲೂ ನಡೆಸ್ಕೊಡ್ತಾರೆ ಇಂಥ ಯಾರಂದ್ರೆ ಎಲೆ ಹುಡುಗರು. ನಾನು ಪಿಕ್ಚರ್ ಮಾಡಿದಾಗ ಹುಟ್ಟೇ ಇರಲಿಲ್ಲ, ಅಂಥವ್ರು ಬಂದು ಸಹಾಯ ಕೊಲೊಗಳೇ ಇರ್ತಾರೆ, ಹೇಳಿ ತುಂಬ ಸಂತೋಷ. ಒಂಥರ ಇದಾಗುತ್ತೆ ಪಾಪ, ಅಷ್ಟು ಅಭಿಮಾನ ಇಟ್ಟಿದ್ದಾರೆ ಅವರು. ಕನ್ನಡ ಚಿತ್ರರಂಗ ಜನಗಳು ಅಷ್ಟು ಅಭಿಮಾನ ಪಡ್ತಾ ಇದ್ದಾರೆ, ತುಂಬ ಸಂತೋಷ ಆಗುತ್ತೆ. ಅದೇ ನಾವು ಸಂಪಾದನೆ ಮಾಡಿರೋದು, ಭಾಳ ಸಂತೋಷ. ಖಂಡಿತ ಗೀತಪ್ರಿಯ ಅವರೇ, ಅದೇ ಹೇಳಿದ್ದು ಅಂದರೆ ನಿಮ್ಮ ಗೀತೆಗಳಾಗಲಿ ನಿಮ್ಮ ನಿರ್ದೇಶನ ಆಗಲಿ ಯಾವುದೇ ಒಂದು ಕಾಲಕ್ಕೆ ನಿಲ್ಲುವಂತಹದ್ದಲ್ಲ, ಅದು ಇಡೀ ಚಿತ್ರರಂಗಕ್ಕೆ ಒಂದು ಕಿರೀಟಪ್ರಾಯವಾದಂತಹದ್ದು. ಯಾವುದೇ ಚಿತ್ರ ಆಗಿರಬಹುದು, ನಿಜವಾಗಿಯೂ ಕೂಡ ಇವತ್ತಿಗೂ ಕೂಡ ಕನ್ನಡ ಅಭಿಮಾನಿಗಳು, ಕನ್ನಡ ಚಿತ್ರರಂಗದ ಅಭಿಮಾನಿಗಳು ನಿಮ್ಮನ್ನು ನೆನೆಸ್ಕೊಳ್ಳೇಬೇಕು. ಸುಶೀಲಾ ಅವರೇ, ಇದನ್ನು ಹೊರತುಪಡಿಸಿ ನಿಮ್ಮ ಆರ್ಥಿಕ ಸ್ಥಿತಿಗತಿ ಹೇಗಿದೆ? ಅಂದರೆ ಹೇಗೆ ಮನೆ ಚಟುವಟಿಕೆಗಳೆಲ್ಲ ಹೇಗೆ ನಡೆಯುತ್ತೆ, ಅದಕ್ಕೆ ಆರ್ಥಿಕ ಸ್ಥಿತಿಗತಿ ಎಲ್ಲ ಚೆನ್ನಾಗಿದೆಯಾ, ಏನು ಮಾಡ್ತಿದ್ದಾರೆ ಅದಕ್ಕೋಸ್ಕರ? ಮಗ ಇದ್ದಾನೆ, ಎಲ್ಲ ಅವರು ಸ್ವಲ್ಪ ಎಲ್ಲ ಇದು ಮಾಡ್ಕೊಳ್ತಾ ಇದ್ದಾರೆ, ಒಳ್ಳೆಯವರೇ ಇದ್ದಾರೆ. ಮಗ ಎಲ್ಲ ತಂದೆ ತಾಯಿ ಅಂದರೆ ಅಷ್ಟೇ ಅಭಿಮಾನ ಇದೆ. ನಮ್ದಕ್ಕೆ ನಾವು ಮಾಡ್ಕೋಬೇಕು ಅಂತ ಇರುತ್ತಲ್ಲ. ಓಕೆ. ಈಗ ನಮಗೆ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ಟಿ ಎಸ್ ನಾಗಾಭರಣ ಅವರು ಇದ್ದಾರೆ. ನಾಗಾಭರಣ ಅವರು ಈಗಾಗಲೇ ನೀವು ನೋಡ್ತಾ ಇರಬಹುದು ಎಲ್ಲವೂ ಕೂಡ, ಒಬ್ಬ ಚಿತ್ರ ಬ್ರಹ್ಮನಿಗೆ ಇವತ್ತು ನೆರವಿನ ಹಸ್ತ ಚಾಚಬೇಕಾಗಿದೆ. ಗೀತಪ್ರಿಯ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಸರ್ ನಮಸ್ತೆ. ನಮಸ್ತೆ. ನಮಸ್ಕಾರ. ನಾವೆಲ್ಲ ನಿಮ್ಮ ಹಿಂದೆ ಇದ್ದೇವೆ. ಅಮ್ಮ ಅಮ್ಮನ ಜೊತೆ ಮಾತಾಡಿದ್ದೇನೆ, ಅಮ್ಮ ಬಂದಿದ್ರು. ಬಹಳ ಸಂತೋಷ, ಬಹಳ ಸಂತೋಷ. ಖಂಡಿತ ಈಗಾಗಲೇ ಅದನ್ನ ಸೇಮ್ ರಿಲೀಸ್ ಮಾಡಿ ಬರ್ಕೊಂಡಿದ್ದೇವೆ.
ನಿಮ್ಮಿಂದ ನಾವೆಲ್ಲರೂ ಇನ್ಸ್ಪೈರ್ ಆದವರು, ನಿಮ್ಮಿಂದ ಕಲಿತವರು ನಾವೆಲ್ಲರೂ. ನಿಮ್ಮ ಬಗ್ಗೆ ಸಾಕಷ್ಟು ಪ್ರೀತಿ, ವಿಶ್ವಾಸ, ಗೌರವದಿಂದ ಸದಾ ಕಾಲ ನಿಮ್ಮನ್ನು ನೆನೆಸ್ಕೊಳ್ಳುವಂಥವ್ರು. ಗೌರವ ಪ್ರೀತಿಯಿಂದ ನಾವು ನಿಮಗೆ ಋಣಿ ಆರ್ತೇವೆ. ನಾಗಭರಣ ಅವರೇ, ನಿಮ್ಗೆ ಗೊತ್ತಾಗಿರಬಹುದು ಅವರಿಗೆ ಗಂಟಲಿನ ಸಮಸ್ಯೆ ಸಾಕಷ್ಟು ಕಾಡ್ತಾ ಇದೆ, ಆದ್ರೂ ಕೂಡ ನಿಮ್ ಜೊತೆ ಮಾತಾಡೋ ಪ್ರಯತ್ನ ಅವ್ರು ಮಾಡ್ತಾ ಇದಾರೆ, ನಿಮಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದಾರೆ. ಸೊ ಅಕಾಡೆಮಿಯಿಂದ ಯಾವ್ದಾರ ಯಾವ ರೀತಿಯಾದಂತಹ ಸಹಾಯ ನೀಡ್ತೀರಾ ನಾಗಭರಣ ಅವರೇ? ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಮ್ಮ ಬಂದಿದ್ರು ನಮ್ಮ ಆಫೀಸ್ಗೆ, ನಾವು ಅಮ್ಮನ ಜೊತೆನಲ್ಲೇ ಅದನ್ನೆಲ್ಲ ಮೂವ್ ಮಾಡಿದ್ದೇವೆ. ಈಗ ಅದು ಸೇಮ್ ರಿಲೀಫ್ ಫಂಡ್ಗೆ ರಿಕ್ವೆಸ್ಟ್ ಮಾಡಿದ್ವಿ, ಸುಮಾರು 3 ಲಕ್ಷದವರೆಗೆ ಕೊಡಿ ಅಂತ. ಈಗಾಗಲೇ 3 ದಿವಸ ಆಯ್ತು, ನಾವು ಅವರ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಕೂಡ ಮಾತಾಡಿದ್ದೇನೆ. ಸದ್ಯದಲ್ಲೇ ಅದಾಗುತ್ತೆ, ಆಗಲೇಬೇಕು ಅಂತ ಒತ್ತಾಯ ಮಾಡಿದ್ದೇವೆ. ತಗೊಂಡ ತಕ್ಷಣ ಅವರಿಗೆ ರಿಲೀಫ್ ಅನ್ನ ಕೊಡೋ ಹಾಗೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ನಾಗಭರಣ ಅವರೇ, ಇದು ಕೇವಲ ಗೀತಪ್ರಿಯ ಅವರ ಮಾತಲ್ಲ, ಈ ಹಿಂದೆ ಕೂಡ ಹಲವಾರು ಕಲಾವಿದರು ಈ ರೀತಿಯಾದಂತಹ ಸಮಸ್ಯೆ ಅನುಭವಿಸಿದ್ದಾರೆ. ಸೊ ಅದಕ್ಕೆ ಶಾಶ್ವತ ಪರಿಹಾರ ಅನ್ನೋದು ಕಂಡು ಬರುತ್ತಾ ಹೇಗೆ? ಖಂಡಿತ ಕಂಡು ಬರುತ್ತೆ. ಈಗಾಗಲೇ ಯೋಗಕ್ಷೇಮ ನಿಧಿ ಅಂತ ಒಂದು ಇದನ್ನ ಮಾಡ್ಲಿಕ್ಕೆ ಸುಮಾರು 3-4 ತಿಂಗಳಿಂದ ಸತತವಾಗಿ ಪ್ರಯತ್ನ ಪಡ್ತಾ ಇದೆ. ಯಾಕೆಂತಂದ್ರೆ ಅದಾಗೋದ್ರಿಂದ ಇಡೀ ಕನ್ನಡ ಚಲನಚಿತ್ರೋದ್ಯಮದ ಪ್ರತಿಯೊಬ್ಬರಿಗೂ ಅದು ಉಪಯೋಗಕ್ಕೆ ಬರಬಹುದು ಅನ್ನೋ ದೃಷ್ಟಿಯಲ್ಲಿ ಅದನ್ನ ಮಾಡ್ತಾ ಇದ್ದೇವೆ. ಸರ್ಕಾರ ಅದಕ್ಕೆ 50 ಲಕ್ಷ ರೂಪಾಯಿಗಳನ್ನ ಮೊದಲ ಸಂಚಿಯಲ್ಲಿ ಕೊಟ್ಟಿದೆ. ಅದನ್ನ ಈಗ ಲೈನ್ ಆಫ್ ಆಕ್ಷನ್ ಏನು ಅನ್ನೋದನ್ನ ಫಿಕ್ಸ್ ಮಾಡಬೇಕು, ಮತ್ತು ಲಾ ಡಿಪಾರ್ಟ್ಮೆಂಟ್ ಇಂದ ಅದಕ್ಕೆ ಯಾವ ರೀತಿಯಾದಂತ ಇರ್ಬೇಕು ಅವೆಲ್ಲ ಆಗ್ತಾ ಇದೆ. ಸೊ ಅದು ರೆಡಿ ಆಗ್ಬಿಟ್ರೆ ಈ ರೀತಿಯ ಯಾವುದೇ ಒಂದು ತೊಂದರೆ ಮತ್ತು ಇತ್ಯಾದಿಗಳು ಬಂದಾಗೆಲ್ಲ ಆ ಯೋಗಕ್ಷೇಮ ನಿಧಿಯಿಂದ ಅದನ್ನ ಬಳಸ್ಕೊಳ್ಳುವಂತಹ ಕೆಲಸವನ್ನ ಮಾಡಬಹುದು. ಸೊ ಈಗ ಮೊದಲ ಈ ವರ್ಷದ ಕೊನೆಯಲ್ಲಿ ನಮಗೆ ಮೊದಲ ಕಂತಿನಲ್ಲಿ ಬಂದ 50 ಲಕ್ಷ ಮತ್ತು ಇನ್ನು ಬರಬಹುದಾದಂತಹ ಇನ್ನೊಂದಷ್ಟು ದುಡ್ಡುಗಳು ಮತ್ತು ಬೇರೆ ಬೇರೆ ಕಡೆಯಿಂದ ತರಬಹುದಾದ ಎಲ್ಲ ದುಡ್ಡುಗಳನ್ನ ಅದಕ್ಕೆ ಕ್ರೋಢೀಕರಿಸಿ ಅದಕ್ಕೊಂದು ಸಣ್ಣ ಕಮಿಟಿ ಮಾಡಿ ಆ ಕಮಿಟಿ ಮುಖಾಂತರ ಅಕಾಡೆಮಿ ಅದನ್ನ ಡೀಲ್ ಮಾಡೋ ಹಾಗೆ ಎಲ್ಲವನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೇನೆ. ಸುಮಾರು 1 ವರ್ಷದಿಂದ ಅದ ಕೆಲಸದ ಮೇಲಿದ್ದೆ, ಈಗ ಅದು ಫ್ರೂಟ್ಫುಲ್ ಆಗಿದೆ. ಓಕೆ ನಾಗಭರಣ ಅವರೇ, ಸಾಕಷ್ಟು ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದೀರಾ. ಗೀತಪ್ರಿಯ ಅವರ ನಿರ್ದೇಶನದ ಬಗ್ಗೆ ಆಗ್ಲಿ ಅಥವಾ ಗೀತ ರಚನೆ ಬಗ್ಗೆ ಆಗ್ಲಿ ಏನ್ ಹೇಳ್ತೀರಾ? ಅಂದ್ರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಇವತ್ತಿಗೂ ಕೂಡ ಆ ಹಾಡನ್ನ ಪ್ರತಿಯೊಬ್ಬ ಯುವಜನತೆ ಕೂಡ ಗುನುಗುತ್ತೆ. ಆ ಒಂದು ಫಿಲಂಗಳನ್ನ ನಾವು ಇವತ್ತಿಗೂ ಕೂಡ ನೆನೆಸ್ಕೊಳ್ತೀವಿ, ನೋಡ್ತೀವಿ, ಅಷ್ಟೇ ಖುಷಿ ಪಡ್ತೀವಿ ಅಂತ. ಅವರ ನಿರ್ದೇಶನದ ಬಗ್ಗೆ, ಗೀತ ರಚನೆ ಬಗ್ಗೆ ಏನ್ ಹೇಳ್ತೀರಾ? ಒಂದೇ ವರ್ಡ್ ಅಲ್ಲಿ ಹೇಳ್ಬಿಡ್ತಾನೆ. ನಮಗೆ ಕಾದಂಬರಿ ಆಧಾರಿತ ಚಿತ್ರಗಳನ್ನ ಅಥವಾ ಸಾಹಿತ್ಯಾಧಾರಿತ ಚಿತ್ರಗಳನ್ನ ಕೊಟ್ಟವರ ಪ್ರಮುಖ ಶ್ರೇಣಿಯಲ್ಲಿ ಗೀತಪ್ರಿಯವರು ಒಂದು. ನಮ್ಮನ್ನ ಇಂಥದೇ ಚಿತ್ರ ಇಂಥದೇ ಇದು ಅಂತನ್ನುವ ಯಾವುದೇ ಒಂದು ಪ್ರೀಕ್ಷೆ ಇಲ್ಲದಂತಹ ಆಗಿನ ಕಾಲದಲ್ಲಿ ಸಾಹಿತ್ಯ ಬಹಳ ಮುಖ್ಯ. ಅದರ ಮುಖಾಂತರವೇ ನಾವು ಚಿತ್ರಗಳನ್ನ ವಿಜುವಲ್ ಟ್ರೀಟ್ಮೆಂಟ್ಗಳ ಮುಖಾಂತರ ಚಿತ್ರಗಳನ್ನ ಮಾಡ್ತೇವೆ ಅಂತ ಹೊರಟಂತ ಧೀಮಂತರಿ ಇಲ್ಲದೆ ಇದ್ದಿದ್ರೆ ಆ ರೀತಿಯ ಉತ್ತಮವಾದಂತಹ ಚಿತ್ರಗಳು ಬರೋದಿಲ್ಲ. ನನ್ನ ಪ್ರೊಡ್ಯೂಸರ್ ಬಿ ಎಸ್ ಸೋಮಸುಂದರ್ ಅವರು ನಂತರ ನಾನು ಅವ್ರಿಗೆ ಒಂದು ಸಿನಿಮಾ ಮಾಡಿದೆ, ಅವ್ರು ಯಾವಾಗ್ಲೂ ರೆಫರೆನ್ಸ್ ಕೊಡ್ತಾನೆ ಇರೋರು ಗೀತಪ್ರಿಯರ್ ಅವ್ರಿಗೆ. ಅವ್ರು ನೋಡ್ರಿ ಲಾಸ್ಟ್ ಫಿಲ್ಮ್ ಹೇಗ್ ಮಾಡಿದ್ರು ಅಂತ. ಸೊ ಅಂದ್ರೆ ಅವರ ಯಾವುದೇ ನಿರ್ಮಾಪಕ ಗೀತಪ್ರಿಯ ಅವ್ರನ್ನ ಎಷ್ಟು ಚೆನ್ನಾಗಿ ನೆನೆಸ್ಕೋತಾ ಇದ್ದ ಅಂತಂದ್ರೆ ಅವ್ರು ಮಾಡಿದ ಸಿನಿಮಾದ ಒಟ್ಟಾರೆ ಯಶಸ್ಸು ಅಪಯಶಸ್ಸು ಎಲ್ಲಕ್ಕಿಂತ ಮೀರಿದಂತಹ ಒಂದು ವ್ಯಕ್ತಿತ್ವದ ಜೊತೆಯಲ್ಲಿ ಅವ್ರು ಕೆಲಸ ಮಾಡಿದ್ರು. ಅಂತಹ ವ್ಯಕ್ತಿತ್ವಗಳು ಅವು, ಧೀಮಂತ ವ್ಯಕ್ತಿತ್ವಗಳು. ಅವರ ಸಾಹಿತ್ಯದಂತೂ ಫ್ಯಾಂಟಾಸ್ಟಿಕ್, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅವರ ಕೊಟ್ಟಂತ ಇಮೇಜರಿಗಳು ಬಹಳ ಅದ್ಭುತವಾದ ಇಮೇಜರಿಗಳು, ಅವರ ಕವನಗಳಲ್ಲಿ ಬರುವಂತಹ ಇಮೇಜರಿಗಳು ಕೂಡ ಬಹಳ ಅದ್ಭುತವಾದ ಇಮೇಜರಿ. ಧನ್ಯವಾದ. ಅವರಿಗೆ ಸಾಧ್ಯವಾದದ್ದು ಯಾಕಪ್ಪ ಅಂತಂದ್ರೆ ಮೊದಲಿಂದಲೂ ಅವರು ಒಂದು ಅರ್ಥದಲ್ಲಿ ಸಿನಿಮಾದ ಹೊರತಾಗಿ ಕೂಡ ಸಾಹಿತ್ಯ ಅಭ್ಯಾಸಿಯಾಗಿ ಅವರ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಹೌದು ಹೌದು, ಧನ್ಯವಾದ ನಾಗಭರಣ ಅವರೇ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ಗೀತಪ್ರಿಯ ಅವರೇ, ಸಾಕಷ್ಟು ಹೇಳಿದ್ರು ನಾಗಭರಣ ಅವರು, ಅಂದರೆ ಆ ಒಂದು ಸಾಹಿತ್ಯಾಸಕ್ತಿ ನಿಮ್ಮಲ್ಲಿ ಇದ್ದಿದ್ದಕ್ಕೆ ಇಷ್ಟೆಲ್ಲ ಚಿತ್ರರಂಗಕ್ಕೆ ಕೊಡೋದಕ್ಕೆ ಆಯಿತು ಅಂತ. ಅಲ್ಲದೆ ಹಲವಾರು ಕಲಾವಿದರ ಸ್ಟೈಲನ್ನು ಚೇಂಜ್ ಮಾಡಿದವ್ರು ನೀವು. ನಾವು ವಿಷ್ಣುವರ್ಧನ್ ಅವ್ರನ್ನೇ ನೆನೆಸ್ಕೊಳ್ಳೋದಾದರೆ ಅವ್ರ ಇಡೀ ಲುಕ್ಕನ್ನು ಬದಲಾವಣೆ ಮಾಡಿ ಒಂದು ಹೊಸ ರೀತಿಯಲ್ಲಿ ಅವ್ರನ್ನ ಪರಿಚಯ ಮಾಡಿಕೊಟ್ಟವರು. ಬೆಸುಗೆಯಲ್ಲಿ ಶ್ರೀನಾಥ್ ಅವ್ರನ್ನ ಇವತ್ತಿಗೂ ಕೂಡ ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಒಬ್ಬ ಕಲಾವಿದನನ್ನು ನೀವು ತೆರೆಗೆ ತರಬೇಕಾದ್ರೆ ಯಾವೆಲ್ಲ ವಿಷಯಗಳ ಬಗ್ಗೆ ಗಮನ ಹರಿಸ್ತಾ ಇದ್ರಿ? ನಿಮ್ಮ ಆ ಒಂದು ಚಿತ್ರದ ಬಗ್ಗೆ ಇರುವಂತಹ ಒಂದು ಆಸೆ ಆಗಿರಲಿ, ಒಂದು ವ್ಯಾಮೋಹ ಆಗಿರಲಿ, ಯಾವ ರೀತಿ ಇತ್ತು? ನನಗೆ ಯಾವುದೋ ಕತೆ ತಗೊಂಡ್ಬಿಟ್ರೆ ಆ ಪಾತ್ರ ಎಂದು ಯೋಚನೆ ಮಾಡ್ತಾ ಇದ್ದೆ. ಹೇಗಿರ್ಬೇಕು ಅದು, ಅದು ಕಲ್ಪನೆ ಆಗಿರ್ಬೇಕು, ಯಾವ ನಡವಳಿಕೆ ಆಗಿರ್ಬೇಕು, ಮಾತಾಡೋ ರೀತಿ ಆಗಿರ್ಬೇಕು, ಅದೆಲ್ಲ ನೋಡಿಕೊಂಡು ಅದಕ್ಕೆ ತಕ್ಕಾಗಿ. ಯಾಕಂದ್ರೆ
ಸ್ಕ್ರೀನ್ ಪ್ಲೇ ನೀವೇ ಬರೀತಾ ಅದಕ್ಕೋಸ್ಕರ ಏ ಸಿ ಹಾಕೋದು ಸ್ಕ್ರೀನ್ ಪ್ಲೇ ಹೇಗೆ ಇರಬೇಕು ಹೇಗೆ ಇರಬೇಕು ಅಂದ್ಕೊಂಡು ಬರ್ತು ಅದೇ ರೀತಿ ಆರ್ಟಿಸ್ಟ್ಗಳಿದ್ದಾರೆ ಕೆಲಸ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ನಿಜವಾಗ್ಲು ಎಲ್ಲ ಆರ್ಟಿಸ್ಟ್ಗಳ ಜೊತೆ ಮಾಡ್ತಾರಲ್ಲ ತುಂಬ ಕೋಆಪರೇಟಿವ್ ಯಾಕಂದ್ರೆ ಅಷ್ಟು ಕೋಆಪರೇಟಿವ್ ಇದುವರೆಗೂ ನಾನು ನೋಡೇ ಇಲ್ಲ ಅಷ್ಟು ಒಳ್ಳೆಯ ಒಳ್ಳೆಯ ಕಲಾವಿದರು ಎಲ್ಲರೂ ಯಾಕಂದ್ರೆ ಯಾರು ಜಯಂತಿ ಆಗಲಿ ಇವರು ಆಗಲಿ ಹೀರೋ ಆಗಲಿ ರಾಜ್ಕುಮಾರ್ ಅವರಾಗಲಿ ನಿಜವಾಗ್ಲು ಒಬ್ಬೊಬ್ಬರು ಒಳ್ಳೊಳ್ಳೆ ಆಯುಧಗಳು ಮಾಡ್ಕೊಂಡು ಈಗ ನಾಗಾಭರಣ ಅವರು ಹೇಳಿದರು ನಿಜವಾಗ್ಲು ನಾಗಾಭರಣ ಅವರು ತುಂಬ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಒಂದು ಬಿದ್ದೋದ ಕಲಾವಿದರಿಗಾಗಲಿ ಆಮೇಲೆ ಆ ಕಲಾತ್ಮಕ ಚಿತ್ರಗಳಿಗೆ ಜೀವ ತುಂಬುವಂತಹ ಪ್ರಯತ್ನ ನಾಗಾಭರಣ ಅವರು ಮಾಡ್ತಾರೆ ನಿಜವಾಗಿಯೂ ಅದ್ಭುತವಾದಂತಹ ಗೀತೆಗಳು ಗೀತಪ್ರಿಯ ಅವರೇ ಅದ್ಭುತವಾದಂತಹ ಗೀತೆಗಳು ಅದ್ಭುತವಾದಂತಹ ಚಿತ್ರಗಳು ಬಹುಶಃ ಇವತ್ತಿಗೂ ಕೂಡ ಇವತ್ತಿನ ಯುವಜನತೆ ಕೂಡ ಮನಸ್ಸು ಕಳೆದುಕೊಳ್ಳುವಂತಹ ಗೀತೆಗಳನ್ನ ಬರೆದಿದ್ದೀರಾ ಖಂಡಿತ ನಿಮ್ಮ ಈ ಸೇವೆಗೆ ಖಂಡಿತ ಒಂದು ಬೆಲೆ ಸಿಕ್ಕೇ ಸಿಗುತ್ತೆ ಈ ಹಿಂದೆಯೂ ಕೂಡ ಇವತ್ತಿಗೂ ಕೂಡ ಯಾವುದೇ ನಿರ್ದೇಶಕ ಆಗಿರಲಿ ಯಾವುದೇ ಗೀತ ರಚನಾಕಾರ ಆಗಿರಲಿ ಬಹುಶಃ ನಿಮ್ಮನ್ನ ನೆನೆಸ್ಕೊಳ್ಳದೆ ಏನು ಬರೆಯೋದಕ್ಕೆ ಆಗಲ್ಲ ಅಂತ ಅನ್ಸುತ್ತೆ ಓಕೆ ಮಣ್ಣಿನ ಮಗ ಚಿತ್ರದ ಬಗ್ಗೆ ನಾವು ಮಾತಾಡೋದಾದ್ರೆ ಹಲವಾರು ಬಾರಿ ನೀವು ನಿಮ್ಮ ಫೀಲಿಂಗ್ಸ್ ಅನ್ನ ಹಂಚ್ಕೊಂಡಿದ್ದೀರಾ ಅದ್ರ ಬಗ್ಗೆ ಹೇಗಿತ್ತು ನಿಮ್ಮ ಆ ಫೀಲಿಂಗ್ಸ್ ಅಂದ್ರೆ ರಾಜ್ಕುಮಾರ್ ಮತ್ತೆ ನಿಮ್ಮ ನಡುವಿನ ಆ ಕೆಲಸದ ಕೆಮಿಸ್ಟ್ರಿ ಹೇಗಿತ್ತು ಅದು ರಾಜ್ಕುಮಾರ್ ಹಳೆ ಫ್ರೆಂಡ್ಸ್ ಅವರ ಜೊತೆ ಇರ್ತಾ ಇದ್ವಿ ಅವರ ಜೊತೆ ಡೈಲಾಗ್ ಬರೆಯುವಾಗಲೂ ಅವ್ರ ಜೊತೆ ಇರ್ತಾ ಇದೆ ಅವ್ರಿಗೆ ಹೇಳ್ಕೊಡ್ತಾ ಇದ್ದೆ ಅವಾಗೆ ಪರಿಚಯ ಆಯಿತು ಆಮೇಲೆ ಅಲ್ಲೇನ ಒಂದು ಹಳ್ಳಿಗಳಲ್ಲಿ ಶೂಟ್ ಮಾಡಿದ್ದು ಅವರು ಹಳ್ಳಿಗೆ ಬಂದ್ಬಿಟ್ಟು ನಾನು ಎಲ್ಲಿ ಇಳ್ಕೊಳ್ಳೋದು ಅಂತ ನಾನು ಇಲ್ಲಿ ಹಳ್ಳಿನಲ್ಲೇ ಇದ್ಬಿಡ್ತೀನಿ ಅವ್ರ ಹಳ್ಳಿನಲ್ಲೇ ಇದ್ಬಿಟ್ಟು ಹಳ್ಳಿಯಲ್ಲೇ ಇದ್ರು ಹಳ್ಳಿನಲ್ಲೇ ಇದ್ಬಿಟ್ಟು ಬೆಳಗ್ಗೆ ಜಾಮಾನ ಎತ್ತು 7 ಗಂಟೆಗೆ ಮೇಕಪ್ ಮಾಡ್ಕೊಂಡು ಅವ ಬ್ಲ್ಯಾಕ್ ಆ್ಯಂಡ್ ವೈಟು ಒಂದು ಮೇಕಪ್ ಮಾಡಬೇಕಾದ್ರೆ 2 ಗಂಟೆ ಆಗೋದು 2 ಗಂಟೆ ಆಗುತ್ತೆ ಅಷ್ಟು ಮಾಡಿಕೊಂಡು 7 ಗಂಟೆಗೆ ರೆಡಿ ಆಗ್ಬಿಟ್ಟು ಅಷ್ಟು ಭಕ್ತಿ ಕೆಲಸದಲ್ಲಿ ಎಷ್ಟು ಯಾಕಂದ್ರೆ ಅದಕ್ಕೆ ಕಾಸ್ಟ್ಯೂಮ್ ತಳ್ಬೇಕಾದ್ರೆ ಅಷ್ಟೇ ಮಡಿವಾಳ ಅಲ್ಲಿ ಸಂತೆ ಸೇರೋದು ಆ ಸಂತೆ ಇದ್ದಾರೆ ತಗೊಂಡ್ಬೇಕಿದ್ರೆ ಅದೇ ಮಾಡಿದೆ ಅವಾಗ ಅದೇ ಬೇಕು ಇದೇ ಬೇಕು ಯಾರು ಇಂಥದ್ದೇ ಡ್ರೆಸ್ ಬೇಕು ಏನೋ ಕೇಳ್ತಾ ಇಲ್ಲ ಏನಿತ್ತು ಅದರಲ್ಲೇ ಮುಗಿಸ್ಕೊಂಡು ಹೋಗೋರು ಕೆಲ್ಸಕ್ಕೆ ಮಾತ್ರ ನಿಷ್ಠೆ ತೋರಿಸೋರು ಅವಾಗ ಅವರು ಕಂಟೆಂಟ್ ಡ್ರೆಸ್ ಕೊಟ್ಬಿಟ್ರೆ ಸರ್ ನೆನ್ನೆ ಸ್ವಲ್ಪ ಮಾಸ ಹೆಚ್ಚಿತು ಬಿಟ್ಟು ಸ್ವಲ್ಪ ಇದು ಮಾಡ್ಕೊಡ್ತೇನೆ ಅಷ್ಟು 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 ಭಕ್ತಿ ಇರೋದು ಕೆಲಸದಲ್ಲಿ ಖಂಡಿತ ಗೀತಪ್ರಿಯ ಅವರೇ ಇನ್ನೊಂದು ಸಂತೋಷದ ಸುದ್ದಿ ವೀಕ್ಷಕರೇ ಸುವರ್ಣ ನ್ಯೂಸ್ನ ಈ ವರದಿಗೆ ಸಾಕಷ್ಟು ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇದೆ ಪ್ರಮುಖವಾಗಿ ಈಗ ಆರ್ಟಿ ನಗರದ ಶ್ರೀ ಚಂದ್ರಶೇಖರ ಸ್ವಾಮೀಜಿ ತಮ್ಮ ಆಶ್ರಮದ ವತಿಯಿಂದ 1 ಲಕ್ಷ ರೂಪಾಯಿ ಗೀತಪ್ರಿಯ ಅವರಿಗೆ ಕೊಡೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಇದೇ ರೀತಿಯ ನೆರವಿನ ಮಹಾಪೂರ ಈ ದಂಪತಿಗಳಿಗೆ ಹರಿದು ಬರಲಿ ಒಬ್ಬ ಹಿರಿಯ ಜೀವ ಚಿತ್ರರಂಗಕ್ಕೆ ತನ್ನನ್ನು ತಾನು ಸವಿಸಿದಂತಹ ಈ ಹಿರಿಯ ಜೀವಕ್ಕೆ ಹೀಗೆ ನೆರವಿನ ಮಹಾಪೂರ ಹರಿದು ಬರಲಿ ಅಂತ ನಾವು ಆಶಿಸ್ತೀವಿ ಗೀತಪ್ರಿಯ ಅವರೇ ಖಂಡಿತ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ನೀವು ಚಿತ್ರರಂಗಕ್ಕೆ ಕೊಟ್ಟಿರುವಂತಹ ಕೊಡುಗೆಯಿಂದ ಚಿತ್ರರಂಗ ಯಾವತ್ತಿಗೂ ಕೂಡ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಆದಷ್ಟು ಬೇಗ ನಿಮ್ಮ ಆರೋಗ್ಯ ಗುಣ ಆಗಲಿ ಆರೋಗ್ಯವಂತರಾಗಲಿ ಅಂತ ನಾವು ಆಶಿಸ್ತೀವಿ ಧನ್ಯವಾದ ಅಮ್ಮ ನೀವು ನಮ್ಮ ಜೊತೆ ಸಾಕಷ್ಟು ನಿಮ್ಮ ಭಾವನೆಗಳನ್ನು ಹಂಚಿಕೊಂಡ್ರಿ ಇಬ್ಬರಿಗೂ ಧನ್ಯವಾದ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಖಂಡಿತ ನೆರವಿನ ಹಸ್ತದ ಅವಶ್ಯಕತೆ ಇದೆ ನಿಮ್ಮ ನೆರವು ಒಬ್ಬ ಹಿರಿಯ ಜೀವದ ಆರೋಗ್ಯಕ್ಕೆ ಪೂರಕವಾಗುತ್ತೆ ಇದು ಈ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ ಜೀವನ ಸಾಗದು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾ